ಹಾಯ್ ಫ್ರೆಂಡ್ಸ್, ಇವತ್ತು ಕೀಮಾ ಪಾವ್ ಮಾಡೋದು ತೋರಿಸ್ಕೊಡ್ತೀನಿ. ಸಿಂಪಲಾಗಿ, ಕ್ವಿಕ್ಕಾಗಿ, ಇದು ಬ್ಯಾಚುಲರ್ ಅಡುಗೆ ಅಂತಲೇ ಹೇಳ್ಬೋದು. ಇಲ್ಲಿ 1 ಕೆಜಿ ನಾನು ಮಟನ್ ಕೀಮಾ ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆರ್ಚಿ ಚಿಕನ್ ಮಸಾಲ 2.5 ಟೇಬಲ್ಸ್ಪೂನ್ ಬೇಕಾಗುತ್ತೆ. ಇದು ರೆಡಿಮೇಡ್ ಪೌಡ್ರ್ ಯೂಸ್ ಮಾಡ್ತಾ ಇರೋದು. ಸ್ವಲ್ಪ ಆನಿಯನ್ನು, ಗ್ರೀನ್ ಚಿಲ್ಲೀಸ್, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗುತ್ತೆ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಟೊಮ್ಯಾಟೊ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಟೊಮ್ಯಾಟೊ ಸಾಫ್ಟ್ ಆಗೋ ತನಕ. ½ ಟೇಬಲ್ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಆ ರಾ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಅರಶಿನದ ಪುಡಿ. ಈಗ ಚಿಕನ್ ಮಸಾಲ, ಆರ್ಚಿ ಚಿಕನ್ ಮಸಾಲ 2.5 ಟೇಬಲ್ಸ್ಪೂನ್ ಹಾಕ್ಕೊಂಡು ಎಣ್ಣೆಯಲ್ಲಿ ಸಾಲ್ಟ್ ಮಾಡ್ಕೋಬೇಕು. ಸ್ವಲ್ಪ ಹುಷಾರಾಗಿರಬೇಕು, ಇದು ಸೀದಿಸ್ಬೇಡಿ. ಈಗ ಒಂದು 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗೊಜ್ಜು ಥರ ಬರಬೇಕು. ಈಗ ಕೀಮಾ ಹಾಕ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಈವನಾಗಿ ಸ್ಪ್ರೆಡ್ ಆಗಬೇಕು. ಒಂದು 2 to 3 ಮಿನಿಟ್ಸ್ ಸಾಲ್ಟ್ ಮಾಡ್ಕೊಳ್ಳಿ. ಸಾಲ್ಟ್ ಟು ಟೇಸ್ಟ್. ಈವನಾಗೆ ಎಲ್ಲ ಕಡೆಯೂ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ 4 ವಿಷಲ್ ಆದರೂ ಕೂಗಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಮಾತ್ರ ಆ್ಯಡ್ ಮಾಡಬೇಡಿ. ಸೊ 4 ವಿಷಲ್ ಕೂಗಿಸ್ಕೋಬೇಕು. ಇದು ಕೂಲ್ ಆಗಿದೆ. ಸೊ ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ನೋಡಿ, ಇಷ್ಟು ನೀರಿದೆ, ನಾವು ನೀರೇ ಹಾಕಿಲ್ಲ. ಇವಾಗ ಅಟ್ಲೀಸ್ಟ್ ಒಂದು 2 to 3 ಮಿನಿಟ್ಸ್ ಸಾಲ್ಟ್ ಮಾಡ್ಕೋಬೇಕು, ಡ್ರೈ ಮಾಡಬೇಕು. ನಿಮಗೆ ಸೆಮಿ ಗ್ರೇವಿ ಬೇಕಂದರೆ ನೋಡ್ಕೊಳ್ಳಿ, ಒಂದು 2 to 3 ಮಿನಿಟ್ಸ್ ಸಾಲ್ಟ್ ಮಾಡ್ಕೋಬೇಕು. ಸೊ ಇಷ್ಟೇ ಆದ ಸಿಂಪಲ್ ರೆಸಿಪಿ. ಇದು ಕ್ವಿಕ್ಕಾಗಿ ಆಗುತ್ತೆ, ಇದು ಬ್ಯಾಚುಲರ್ ಅಡುಗೆ ಅಂತಲೇ ಹೇಳ್ಬೋದು. ಫಿನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಇದು ಪೂರಿ, ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ.